ರಾಜ್ಯದಲ್ಲಿ ಮೋಸದಿಂದ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ ಗ್ಯಾರಂಟಿಯನ್ನ ನಂಬಿ ಜನ ಕಾಂಗ್ರೆಸ್ಗೆ ವೋಟ್ ಹಾಕಿದ್ರು ಇದನ್ನ ನಂಬಿ ವೋಟ್ ಕೊಟ್ಟಂತ ಜನ ಇದೀಗ ವಿರೋಧ ಮಾಡ್ತಾ ಇದ್ದಾರೆ ಹಾವೇರಿಯಲ್ಲಿ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಹೇಳಿಕೆ ಕೊಟ್ಟಿದ್ದಾರೆ ಅಕ್ಕಿಯನ್ನ ಕೇಂದ್ರ ಕೊಟ್ಟಿಲ್ಲ ಅಂತ ಜನರ ದಾರಿ ತಪ್ಪಿಸುತ್ತಿದ್ದಾರೆ ಈ ಸರ್ಕಾರ ಇನ್ನು ಎಷ್ಟು ದಿನ ಇರುತ್ತೋ ಗೊತ್ತಿಲ್ಲ ಅಂತ ಈಶ್ವರಪ್ಪ ಕಿಡಿಕಾರಿದ್ದಾರೆ ಜನ ಇವತ್ತು ನಮಗೆ ಕಾಂಗ್ರೆಸ್ ಮೋಸ ಮಾಡಿದೆ ಅಂತ ನೇರವಾಗಿ ವಿರೋಧ ಮಾಡ್ತಾ ಇರೋದು ಕಾಣ್ತಾ ಇದ್ದೇವೆ ಹೆಂಗ್ ಮೋಸ ಮಾಡಿ ಜನಗಳ ಓಟ್ ತಗೊಂಡಿದ್ದಾರೆ ಅಂತ ಅಂಶವನ್ನು ಹೇಳಿದಿನಿ ಅಕ್ಕಿ 10 ಕೆಜಿ ಕೇಂದ್ರ ಸರ್ಕಾರ ನಮಗೆ ಕೊಡ್ಲಿಲ್ಲ ಅನ್ನೋದನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ನಾನು ಅದಕ್ಕೋಸ್ಕರ ಹೇಳಿದೆ ಈ ಸರ್ಕಾರ ಎಷ್ಟು ದಿನ ಇರುತ್ತೋ ಗೊತ್ತಿಲ್ಲ ಎರಡನೇದು ರಾಜ್ಯದಲ್ಲಿ ಮೋಸದಿಂದ ಕಾಂಗ್ರೆಸ್ ಸರ್ಕಾರ ಬಂದಿದೆ ಅನ್ನೋದು ಇವತ್ತು ಇಡಿ ಕರ್ನಾಟಕ ರಾಜ್ಯದಲ್ಲಿ ಸಾಮಾನ್ಯ ಜನರು ಪರಿತಪಿಸ್ತಾ ಇದ್ದಾರೆ ಮೊದಲನೇ ಕ್ಯಾಬಿನೆಟ್ ನಲ್ಲೇನೇ ಈ ಐದು ಅಂಶಗಳನ್ನ ಜಾರಿಗೆ ತರ್ತೇವೆ ಅಂತ ಹೇಳಿದ್ದನ್ನ ನಂಬಿ ವೋಟ್ ಕೊಟ್ಟಂತ ಜನ ಇವತ್ತು ನಮಗೆ ಕಾಂಗ್ರೆಸ್ ಮೋಸ ಮಾಡಿದೆ ಅಂತ ನೇರವಾಗಿ ವಿರೋಧ ಮಾಡ್ತಾ ಇರೋದು ಕಾಣ್ತಾ ಇದ್ದೇವೆ ಹೆಂಗ್ ಮೋಸ ಮಾಡಿ ಜನಗಳ ಓಟ್ ತಗೊಂಡಿದ್ದಾರೆ ಅಂತ ಅಂಶವನ್ನು ಹೇಳಿದಿನಿ ಅಕ್ಕಿ 10 ಕೆಜಿ ಕೇಂದ್ರ ಸರ್ಕಾರ ನಮಗೆ ಕೊಡ್ಲಿಲ್ಲ ಅನ್ನೋದನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ನಾನು ಅದಕ್ಕೋಸ್ಕರ ಹೇಳಿದೆ ಈ ಸರ್ಕಾರ ಎಷ್ಟು ದಿನ ಇರುತ್ತೋ ಗೊತ್ತಿಲ್ಲ ಎರಡನೇದು ರಾಜ್ಯದಲ್ಲಿ ಮೋಸದಿಂದ ಕಾಂಗ್ರೆಸ್ ಸರ್ಕಾರ ಬಂದಿದೆ ಅನ್ನೋದು ಇವತ್ತು ಇಡಿ ಕರ್ನಾಟಕ ರಾಜ್ಯದಲ್ಲಿ ಸಾಮಾನ್ಯ ಜನರು ಪರಿತಪಿಸ್ತಾ ಇದ್ದಾರೆ ಮೊದಲನೇ ಕ್ಯಾಬಿನೆಟ್ ನಲ್ಲೇನೇ ಈ ಐದು ಅಂಶಗಳನ್ನ ಜಾರಿಗೆ ತರ್ತೇವೆ ಅಂತ ಹೇಳಿದ್ದನ್ನ ನಂಬಿ ವೋಟ್ ಕೊಟ್ಟಂತ ಜನ ಇವತ್ತು ನಮಗೆ ಕಾಂಗ್ರೆಸ್ ಮೋಸ ಮಾಡಿದೆ ಅಂತ ನೇರವಾಗಿ ವಿರೋಧ ಮಾಡ್ತಾ ಇರೋದು ಕಾಣ್ತಾ ಇದ್ದೇವೆ ಹೆಂಗ್ ಮೋಸ ಮಾಡಿ ಜನಗಳ ಓಟ್ ತಗೊಂಡಿದ್ದಾರೆ ಅಂತ ಅಂಶವನ್ನು ಹೇಳಿದಿನಿ ಅಕ್ಕಿ 10 ಕೆಜಿ ಕೇಂದ್ರ ಸರ್ಕಾರ ನಮಗೆ ಕೊಡ್ಲಿಲ್ಲ ಅನ್ನೋದನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ನಾನು ಅದಕ್ಕೋಸ್ಕರ ಹೇಳಿದೆ ಈ ಸರ್ಕಾರ ಎಷ್ಟು ದಿನ ಇರುತ್ತೋ ಗೊತ್ತಿಲ್ಲ ಎರಡನೇದು ರಾಜ್ಯ